ನಮಸ್ಕಾರ ವೀಕ್ಷಕರೇ, ಎಸ್ ಡಿ ಎಂ ಹೀರೋಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಒಂದು ವಿದ್ಯಾರ್ಥಿಗೆ ಶಿಕ್ಷಕ ಮತ್ತು ಶಿಕ್ಷಕನ ಮಾರ್ಗದರ್ಶನ ಎಷ್ಟು ಮುಖ್ಯವೋ, ಒಂದು ವಿದ್ಯಾರ್ಥಿ ಗುರಿ ತಲುಪೋದ್ರಲ್ಲಿ ಅವನ ಶಿಕ್ಷಕನ ಪಾತ್ರ ಬಹಳಷ್ಟಿರುತ್ತದೆ. ಅಂತಹ ಒಂದು ವಿದ್ಯಾರ್ಥಿಗಳು ಗುರಿ ತಲುಪುವಲ್ಲಿ ಹೆಲ್ಪ್ ಮಾಡಲಿಕ್ಕೆ ಎಸ್ ಡಿ ಎಂನಂತಹ ಒಂದು ಸಂಸ್ಥೆ ಎದುರು ಬರ್ತದೆ. ಅಂತಹ ಆ ಸಂಸ್ಥೆಯಲ್ಲಿ ಸಾಕಷ್ಟು ಗುರು ಶಿಕ್ಷಕರು ಇದ್ದಾರೆ. ಅಂತಹದರಲ್ಲಿ ನಮ್ಮ ಒಟ್ಟಿಗೆ ಇವತ್ತು ಡಾಕ್ಟರ್ ರಾಜಶೇಖರ್ ಸರ್ ಕೂಡ ಇದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ ಸರ್. ಕನ್ನಡ ಅಂತ ಹೇಳಿದ ಕೂಡಲೇ ನೀವೀಗ ಸಾಹಿತ್ಯ ಕ್ಷೇತ್ರದಲ್ಲಿ 12 ವರ್ಷಗಳಿಂದ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀರಿ, ಹಾಗೆ ನಿಮಗೆ ಸಾಹಿತ್ಯ ಕ್ಷೇತ್ರಕ್ಕೆ ಯಾವಾಗ ಒಲವು ಜಾಸ್ತಿ ಆಯಿತು, ಮತ್ತು ಯಾವಾಗ ನೀವು ನಾನೊಂದು ಕನ್ನಡದಲ್ಲಿ ಸೇವೆ ಸಲ್ಲಿಸಬೇಕು ಅಂತ ಅನಿಸಿತ್ತು ನಿಮಗೆ ಯಾವಾಗದಿಂದ? ನನಗೆ ಚಿಕ್ಕವನಿರುವಾಗಲಿದ್ದರೂ ಕೂಡ ಒಂದು ಪೇಪರ್ ಓದುವ ಹವ್ಯಾಸ ಇತ್ತು. ಒಬ್ಬರು ಬಿ ಎಸ್ ದುಡ್ಡರೆಡ್ಡಿ ಅಂತ ಒಬ್ಬರು ಮಿನಿಸ್ಟ್ರಿ ಇದ್ದರು. ಅವರು ಯಾರ್ಯಾರು ಕತೆಗಳನ್ನು ಬರೀತಾರೆ ಅವರಿಗೆ ಬಹುಮಾನ ಎಲ್ಲ ಕೊಡ್ತಾಯಿದ್ರು ನಾವು ಹೈಸ್ಕೂಲಲ್ಲಿರುವಾಗ. ನಾನು ಒಂದು ದನಕಾಯಿ ಹುಡುಗ ಅಂತೇಳಿ ಒಂದು ಕತೆ ಬರೆದೆ. ಆ ಕತೆ ತುಂಬ ಇಷ್ಟ ಆಯಿತು ಆ ದುಡ್ಡರೆಡ್ಡಿ ಮಿನಿಸ್ಟ್ರಿಗೆ. ಅವರು ಇಡೀ ಶಾಲೆಯ ಮಕ್ಕಳನ್ನೆಲ್ಲ ಸೇರಿಸಿ, ನೋಡಿ ರಾಜಶೇಖರ್ ಎಷ್ಟು ಚೆನ್ನಾಗಿ ಕತೆ ಬರೆದಿದ್ದಾನೆ ಅಂತೇಳಿ ಅವರಿಗೆಲ್ಲ ಓದಿ ತೋರಿಸಿದರು. ಮತ್ತು ಆ ಸ್ಕೂಲಲ್ಲಿ ಒಂದು ಸ್ಮರಣ ಸಂಚಿಕೆ ತರ್ತಾಯಿದ್ರು. ಆ ಸ್ಮರಣ ಸಂಚಿಕೆಯಲ್ಲಿ ಕೂಡ ಆ ಕತೆ ಪ್ರಕಟ ಆಯಿತು. ಆ ಕತೆ ಪ್ರಕಟ ಆದಮೇಲೆ ಆ ಕತೆ ಓದಿದ ಅನೇಕ ನನ್ನ ಸ್ನೇಹಿತರ ತಂದೆ ತಾಯಿಗಳು ಬಂಧುಗಳೆಲ್ಲ ಈಗ ಎಷ್ಟು ಚೆನ್ನಾಗಿದು ಕತೆ ಇದೆ ಅಂತೇಳಿ ಭಾಳ ಮೆಚ್ಚುಗೆ ವ್ಯಕ್ತಪಡಿಸಿದರು. ಆವಾಗ ನನಗೆ ಅನ್ನಿಸ್ತು, ಓ ಹೀಗೆ ಕತೆ ಬರೆದ್ರೆ ಎಲ್ಲರೂ ಇಷ್ಟಪಡ್ತಾರೆ, ಹೊಗಳ್ತಾರೆ, ನನ್ನನ್ನು ಗುರುತಿಸ್ತಾರೆ ಅಂತ ಆಯಿತು. ಮತ್ತು ಆ ಸ್ಕೂಲಲ್ಲಿ ಒಂದು ಸಣ್ಣ ಗ್ರಂಥಾಲಯ ಇತ್ತು. ಆ ಗ್ರಂಥಾಲಯದಲ್ಲಿ ಅನೇಕ ಪುಸ್ತಕಗಳಿತ್ತು, ಕತೆಗಳಿಗೂ ಕಾದಂಬರಿಗಳಿಗೂ ವಿಮರ್ಶೆ ಇತ್ತು. ಅದೆಲ್ಲವನ್ನು ಸುಮ್ಮನೆ ಓದ್ತಾ ಇದ್ದೆ. ಓದ್ತಾ ಇದ್ದಾಗಿದ್ದಾಗೆ ನಾನು ಕೂಡ ಹಾಗೆ ಬರಿಬೋದು ಅಂತ ಅನಿಸ್ಲಿಕ್ಕೆ ಶುರುವಾಯಿತು ನನಗೆ. ಆವಾಗಲಿಂದ ನಾನು ಕತೆಗಳನ್ನು ಬರಲಿಕ್ಕೆ ಶುರು ಮಾಡಿದೆ. ಆಮೇಲೆ ಪಿ ಯು ಸಿಗೆ ನಾನು ವಿದ್ಯಾಭ್ಯಾಸಕ್ಕೆ ಬಂದಾಗ ಅಲ್ಲಿ ಅನೇಕ ಸಾಹಿತಿಗಳ ಪರಿಚಯ ಆಯಿತು. ಮುಖ್ಯವಾಗಿ ಅಮರೇಶ್ ಮುಡೋಣಿ ಅಂತೇಳಿ ಒಬ್ಬ ದೊಡ್ಡ ಲೇಖಕರು ಕನ್ನಡದಲ್ಲಿ, ಅವರು ಕಥಾ ಸಾಹಿತ್ಯದಲ್ಲಿ ಭಾಳ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂಥವ್ರು ಮತ್ತು ಕಥಾ ಸಾಹಿತ್ಯಕ್ಕೆ ಹೊಸ ಮಾರ್ಗವನ್ನು ತೋರಿಸಿರ್ತಕ್ಕಂಥವ್ರು. ಅವರ ಕಥೆಗಳು 2 ಸಿನಿಮಾ ಆಗಿದ್ದಾವೆ. ಒಂದು ಗಿರೀಶ್ ಕಾಸರವಳ್ಳಿ ನಿರ್ದೇಶನ ಮಾಡಿದ್ದಾರೆ, ಕನಸೆಂಬ ಕುದುರೆ ಏನೇನೆ ಅಂತ. ಆ ಸಿನಿಮಾಕ್ಕೆ 16 ರಾಷ್ಟ್ರೀಯ ಪ್ರಶಸ್ತಿಗಳು ಬಂತು. ಅಂದರೆ ಅಂಥವರ ಒಂದು ಒಡನಾಟ ನನಗೆ ಸಿಕ್ತು. ಅವರು ನನಗೆ ಮೊದಲು ಕುವೆಂಪು ಅವರ ಕಾನೂರು ಹೆಗ್ಗಡತಿ ಮತ್ತು ಮಲೆಗಳಲ್ಲಿ ಮತ್ತು ಕಾದಂಬರಿಗಳನ್ನು ಓದಿಸಿದರು. ಆ ಕಾದಂಬರಿ ಓದಿದ ಮೇಲೆ ನನಗೆ ಸಾಹಿತ್ಯದಲ್ಲಿ ಇನ್ನಷ್ಟು ಒಲವು ಹೆಚ್ಚಾಯಿತು. ಅಂದರೆ ಮಲೆಗಳಲ್ಲಿ ಮದುಮಗಳು ಮತ್ತು ಕಾನೂರು ಹೆಗ್ಗಡತಿಯಲ್ಲಿ ಏನು ಜಗತ್ತು ಕಾಣ್ತೀವಿ, ಅದು ಎಲ್ಲ ಕಡೆ ಇದೆಯಲ್ಲ ಈ ಜಗತ್ತು, ಅಂದರೆ ಇಂಥ ಒಂದು ಜಗತ್ತನ್ನು ನಾನು ಕೂಡ ಚಿತ್ರಿಸಬೇಕಲ್ಲ ಅಂತೇಳಿ ಅನಿಸಿ ನಾನು ಅದೇ ಥರ ಕೆಲವು ಕತೆಗಳನ್ನು ಕಾದಂಬರಿಗಳನ್ನು ಬರೀಲಿಕ್ಕೆ ಪ್ರಯತ್ನ ಮಾಡಿದೆ. ಆಮೇಲೆ ಮತ್ತೆ ಓದ್ತಾ ಹೋದಾಗೆ ವಿಮರ್ಶೆ ಓದಲಿಕ್ಕೆ ಶುರು ಮಾಡಿದೆ. ಮುಖ್ಯವಾಗಿ ಕೀರ್ತಿನಾಥ್ ಕುರುತ್ಕೋಟಿಯವರು, ಡಿ ಆರ್ ನಾಗರಾಜ್ ಅವರು, ಜಿ ಎಸ್ ಆಮೂರು, ಕೆ ವಿ ನಾರಾಯಣ್ ಅವರು, ಬಸವರಾಜ್ ಕಲ್ಗುಡಿಯವರು, ಇವರ ವಿಮರ್ಶೆ ಓದ್ತಾ ಹೋದಾಗೆ ನನಗೆ ಅನಿಸಿದ್ದೇನು ಅಂದರೆ, ನಾವು ಸಾಹಿತ್ಯವನ್ನು ಬದುಕನ್ನು ಬೇರೆ ಬೇರೆ ಅಂತ ತಿಳ್ಕೊಂಡಿದ್ದೇವೆ ನಾವು. ಹಾಗಲ್ಲ, ಅದು ಸಾಹಿತ್ಯ ಬೇರೆ ಅಲ್ಲ, ಬದುಕು ಬೇರೆ ಅಲ್ಲ. ಬದುಕಿನಲ್ಲಿ ಏನಿರುತ್ತೋ ಅದು ಸಾಹಿತ್ಯದಲ್ಲಿ ಬರ್ತಾ ಇರುತ್ತೆ. ಹೀಗಾಗಿ ಬದುಕನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಇನ್ನಷ್ಟು ಆಳವಾಗಿ ನಾವು ಸಾಹಿತ್ಯವನ್ನು ಅಧ್ಯಯನ ಮಾಡಬೇಕು ಅಂತ ನನಗೆ ಇವರ ವಿಮರ್ಶೆಗಳನ್ನು ಓದುವುದರಿಂದ ಅನಿಸ್ತು. ಒಂದು ಅಮರೀಶ್ ಗುರುಣಿಯವರ ಮಾರ್ಗದರ್ಶನ, ಇನ್ನೊಂದು ಈ ಥರ ವಿಮರ್ಶಕರ ಓದು ನನ್ನನ್ನು ಒಬ್ಬ ಲೇಖಕನಾಗಿ ರೂಪಿಸ್ತು ಅಂತ ಅನಿಸುತ್ತೆ. ಇನ್ನೊಂದು ಭಾಳ ಮುಖ್ಯವಾಗಿ ನನ್ನನ್ನು ಕಾಡಿರುವಂಥದ್ದು ನನ್ನ ಸುತ್ತಮುತ್ತಲಿರತಕ್ಕಂಥ ಬಡತನ. ಆ ಬಡತನಕ್ಕೆ ಕಾರಣ ಆಗಿರತಕ್ಕಂಥ ದೊಡ್ಡ ದೊಡ್ಡ ಶ್ರೀಮಂತರು, ಅವರ ಭೋಗ ಜೀವನ, ಅವರ ದಬ್ಬಾಳಿಕೆ, ಅವರ ಶೋಷಣೆ, ಪಾಪ ಈ ಬಡ ಜನರ ಅಸಹಾಯಕತೆ, ಇದೆಲ್ಲವೂ ನನ್ನನ್ನು ಭಾಳ ಕಾಡ್ತಾ ಇತ್ತು. ಅಂದರೆ ಯಾಕೆ ಈ ಜಗತ್ತು ಈ ಥರ ಆಗಿದೆ, ಕೆಲವರಿಗೆ ಏನು ಕುಳಿತು ತಿಂದರೂ ಸವಿಲಾರದಷ್ಟು ಆಸ್ತಿ ಇದೆ, ಕೆಲವರು ಒಂದೊತ್ತು ಊಟಕ್ಕಾಗಿ ಪರದಾಡ್ತಾ ಇದ್ದಾರಲ್ಲ,
ಯಾಕೆ ಹಿಂಗೆ ಮಾಡಿದ್ದಾನೆ ದೇವರು, ಯಾಕೆ ಇಷ್ಟು ವ್ಯತ್ಯಾಸ ಮಾಡಿದ್ದಾನೆ ಮನುಷ್ಯರ ನಡುವೆ, ಒಬ್ಬರ ಜೀವನ ಹಾಗೆ ಇನ್ನೊಬ್ಬರ ಜೀವನ ಹೀಗೆ ಅಂತ ಯೋಚನೆ ಮಾಡುವಾಗ ಎಲ್ಲರೂ ಏನು ಹೇಳ್ತಾ ಇದ್ರೆ, ಇಲ್ಲ ಅದು ಕರ್ಮ, ಅದು ದೇವ್ರು ಮಾಡಿದ್ದು, ನಾವೇನು ಮಾಡೋಕ್ಕಾಗ್ತದೆ ಅಂತ ಎಲ್ಲರೂ ಹೇಳ್ತಾ ಇದ್ರು. ಆದರೆ ಸಾಹಿತ್ಯ ಓದ್ತಾ ಹೋದಾಗೆ ಇಲ್ಲ ಅದು ದೇವ್ರು ಮಾಡಿದ್ದಲ್ಲ, ಕರ್ಮನೂ ಅಲ್ಲ ಧರ್ಮನೂ ಅಲ್ಲ, ಅದು ಮನುಷ್ಯರೇ ಸೃಷ್ಟಿ ಮಾಡಿರುವಂಥದ್ದು, ಅದು ಮನುಷ್ಯರೇ ಅದನ್ನು ನಿವಾರಣೆ ಮಾಡಬೇಕು ಅಂತ ನನಗೆ ಅನಿಸ್ಲಿಕ್ಕೆ ಶುರುವಾಯಿತು. ಅದು ಕುವೆಂಪು ಕಾದಂಬರಿಗಳು, ಕಥೆಗಳು, ಮಾಸ್ತಿ ಕಥೆಗಳು, ಬೇಂದ್ರೆ ಕಾವ್ಯ, ಪುತಿನ್ ಅವರ ಗದ್ಯ ಬರಹಗಳು, ಹೀಗೆ ಕನ್ನಡದಲ್ಲಿ ಬಹಳ ವಿಸ್ತಾರವಾಗಿ ಬೆಳೆದಿರ್ತಕ್ಕಂಥ ಸಾಹಿತ್ಯವನ್ನು ಓದ್ತಾ ಹೋದಾಗೆ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಮನುಷ್ಯನೇ ಕಾರಣ ಅಂತ ಅನಿಸ್ಲಿಕ್ಕೆ ಶುರುವಾಯಿತು ನನಗೆ. ಹೀಗಾಗಿ ಇಂತಹ ಮನುಷ್ಯರನ್ನು ನಾವು ಸಾಹಿತ್ಯದಲ್ಲಿ ತರಬೇಕು. ಸಾಹಿತ್ಯದಲ್ಲಿ ತರುವುದರ ಮೂಲಕ ಮನುಷ್ಯನ ಒಳಗಡೆ ಒಂದು ಬದಲಾವಣೆ ತರಬೇಕು, ಹೊಸ ಹೊಸ ಆಲೋಚನೆಗಳನ್ನು ಹುಟ್ಟಾಕಬೇಕು. ಅದಕ್ಕೆ ಒಂದು ಸಾಹಿತ್ಯ ಬೇಕು ಅಂತ ನನಗನಿಸಿ ನಾನು ಸಾಹಿತ್ಯದಲ್ಲಿ ಕೆಲಸ ಮಾಡೋಕ್ಕೆ ಆರಂಭ ಮಾಡಿರುವಂಥದ್ದು. ಓಕೆ ಸರ್, ಈಗ ನೀವೊಂದು ಶಿಕ್ಷಕನಾಗಿ ಈಗಿನ ವಿದ್ಯಾರ್ಥಿಗಳಲ್ಲಿ ನಿಮ್ಮ ವಿದ್ಯಾರ್ಥಿ ಜೀವನವನ್ನು ಹೇಗೆ ಕಾಣ್ತೀರಿ ಅಂತ? ನಾನು ಯೋಚನೆ ಮಾಡುವಾಗೆ ಇಂದಿನ ವಿದ್ಯಾರ್ಥಿಗಳು ನಿಜವಾಗಲೂ ಸುದೈವಿಗಳು. ನಾವು ಓದುವ ಕಾಲಕ್ಕೆ ಈ ಥರದ ಯಾವ ಸವಲತ್ತುಗಳು ನಮಗೆ ಇರಲಿಲ್ಲ. ಈಗ ನಾನೇ ಶಾಲೆಗೆ ಬರ್ತಾ ಇದ್ದೆ ಅಂದರೆ ಒಂದು 6 ಕಿಲೋಮೀಟ್ರ್ ನಡ್ಕೊಂಡು ಬರಬೇಕಾಗಿತ್ತು. 6 ಕಿಲೋಮೀಟ್ರ್ ನಡ್ಕೊಂಡು ಬಂದು ಬಸ್ ಹತ್ತಿ ಶಾಲೆಗೆ ಹೋಗಬೇಕಾಗಿತ್ತು ನಾನು. ಅಂದರೆ ಅಷ್ಟು ನಮಗೆ ಒಂದು ಶಾಲೆ ತಲುಪಬೇಕಾದ್ರೆ ಕಷ್ಟ ಇತ್ತು. ಮತ್ತು ಒಂದು ಪುಸ್ತಕ ಬೇಕಾದರೆ ತಿಂಗಳಾದಗಟ್ಟಲೆ ಕಾಯಬೇಕಾಗಿತ್ತು ಅದು ತರಿಸ್ಕೊಂಡು ಓದಲಿಕ್ಕೋ ಅಥವಾ ಮೇಸ್ಟ್ರಿಂದ ಪಡ್ಕೊಳ್ಳಿಕ್ಕೋ. ಈ ಥರದ್ದೆಲ್ಲ ಆವಾಗ ಸಮಸ್ಯೆ ಇತ್ತು. ಆದರೆ ಈಗಿನ ವಿದ್ಯಾರ್ಥಿಗಳ ಯಾವ ಸಮಸ್ಯೆಗಳಿಲ್ಲ. ನಾವು ಈಗಿನ ವಿದ್ಯಾರ್ಥಿಗಳನ್ನು ಸುಮ್ಮನೆ ಟೀಕೆ ಮಾಡ್ತೀವಿ, ಒಂಥರ ಅವರಿಗೆ ಓದಿನೆಲ್ಲ ಆಸಕ್ತಿ ಇಲ್ಲ, ಓದಿಕ್ಕಿನೆಲ್ಲ ಆಸಕ್ತಿ ಇಲ್ಲ, ಅವ್ರು ಭಾಳ ಬೇಜವಾಬ್ದಾರಿಗಳು, ಏನು ಕಾಳಜಿ ಇಲ್ಲ ಅಂತ ನಾವೆಲ್ಲ ಸುಮ್ಮನೆ ಟೀಕೆ ಮಾಡ್ತಾ ಇರ್ತೀವಿ. ಬಟ್ ವಾಸ್ತವವಾಗಿ ವಿದ್ಯಾರ್ಥಿಗಳು ಹಂಗಿಲ್ಲ. ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಕ್ಷೇತ್ರದಲ್ಲಿ ಅವರು ಗುರುತಿಸಿಕೊಂಡು ಹೋಗ್ತಾ ಇರುವಂಥದ್ದು, ಅದ್ರ ಬಗ್ಗೆ ಆಸಕ್ತಿ ತಾಳ್ತಾ ಇರುವಂಥದ್ದು, ಯೋಚನೆ ಮಾಡ್ತಾ ಇರುವಂಥದ್ದು, ಮತ್ತು ಭಿನ್ನವಾಗಿ ಜಗತ್ತನ್ನು ಗ್ರಹಿಸ್ತಾ ಇರುವಂಥದ್ದು. ಸಮಸ್ಯೆ ಏನಿದೆ ಅಂದರೆ ನಾನು ಹೇಗೆ ಬದುಕಿದೆ ಹಾಗೇ ನನ್ನ ವಿದ್ಯಾರ್ಥಿಗಳು ಬದುಕಬೇಕು ಅಂತ ನಾನು ಬಯಸುವಂಥದ್ದು. ಈಗ ನಮ್ಮ ಹಿರಿಯರು ಕೂಡ ಹಾಗೇನೆ, ನಾವು ಹೇಗೆ ಬದುಕಿದ್ವಿ ಇವರು ಕೂಡ ಹಾಗೆ ಬದುಕಬೇಕು ಅಂತ ನಾವು ಬಯಸುವಂಥದ್ದು. ಹಾಗೆ ನಂಗೆ ಬದುಕೋಕ್ಕಾಗೋದಿಲ್ಲ, ಯಾಕಂದರೆ ಆಧುನಿಕ ಜಗತ್ತು ಹೇಗೆ ಬೆಳೀತಾ ಇದೆ ಹಾಗೆ ವಿದ್ಯಾರ್ಥಿಗಳು ಬೆಳೀಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದು ಮೊಬೈಲ್ ಬಳಸುವಂಥದ್ದು, ಟಿ ವಿ ನೋಡುವಂಥದ್ದು, ಅದು ವಿದ್ಯಾರ್ಥಿಗಳು ಮಾತ್ರ ಅಲ್ಲ ಅಧ್ಯಾಪಕರು ಆ ಕೆಲಸ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗಿಂತಲೂ ಹೆಚ್ಚು ಮೊಬೈಲ್ಗಳನ್ನು ಬಳಸ್ತಾ ಇರ್ತಕ್ಕಂಥವ್ರು ಅಧ್ಯಾಪಕರು. ಯಾಕಂದರೆ ಕನಿಷ್ಠ ಪಕ್ಷ ವಿದ್ಯಾರ್ಥಿಗಳು ಕಾಲೇಜಿಗೆ ಬಂದಾಗ ಆದರೂ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿನೋ ಸೈಲೆಂಟಿಗೆ ಇಟ್ಟು ಬ್ಯಾಗಲ್ಲಿ ಇಟ್ಟಿರ್ತಾರೆ. ಆದರೆ ಅಧ್ಯಾಪಕರು ಒಂದು ಕ್ಲಾಸ್ ಮುಗಿಸಿ ಬಂದ ಕೂಡಲೇ ಏನು ಮಾಡ್ತಾರೆ, ಮತ್ತೆ ಅದೇ ಮೊಬೈಲ್ ಇಟ್ಕೊಂಡು ಅದರೊಳಗಡೆ ತಲ್ಲೀನರಾಗ್ತಾರೆ. ಹೀಗಾಗಿ ಇವತ್ತಿನ ವಿದ್ಯಾರ್ಥಿಗಳು ನಮ್ಮ ಕಾಲದ ವಿದ್ಯಾರ್ಥಿಗಿಂತಲೂ ಹೆಚ್ಚು ಕೌಶಲ್ಯ ಉಳ್ಳವರು, ಹೆಚ್ಚು ಸಾಮರ್ಥ್ಯ ಉಳ್ಳವರು, ಹೆಚ್ಚು ಶಕ್ತಿ ಉಳ್ಳವರು, ಹೆಚ್ಚು ಲೋಕವನ್ನು ಅರ್ಥ ಮಾಡಿಕೊಳ್ಳತಕ್ಕಂಥವ್ರು. ಹೀಗಾಗಿ ಇವತ್ತಿನ ವಿದ್ಯಾರ್ಥಿಗಳ ಬಗ್ಗೆ ನನಗೆ ಅಪಾರವಾದ ಭರವಸೆ ಇದೆ. ಯಾಕಂದರೆ ಅವರು ಏನಾದರೂ ಒಂದು ಹೊಸ ಬದಲಾವಣೆಯನ್ನು ತರತಕ್ಕಂಥವ್ರು, ಹೊಸ ತಿಳುವಳಿಕೆಯನ್ನು ಉಂಟಾಗ್ತಕ್ಕಂಥವ್ರು, ಹೊಸ ಜ್ಞಾನವನ್ನು ಉಂಟಾಗ್ತಕ್ಕಂಥವ್ರು. ಬಟ್ ಅವರಿಗೆ ನಾವು ಸರಿಯಾದ ಸವಲತ್ತುಗಳನ್ನು ಕೊಡಬೇಕಾಗಿದೆ, ಸರಿಯಾಗಿ ಮಾರ್ಗದರ್ಶನ ಮಾಡಬೇಕಾಗಿದೆ, ಸರಿಯಾಗಿ ಅವರಿಗೆ ತಿಳುವಳಿಕೆಯನ್ನು ನೀಡಬೇಕಾಗಿದೆ, ಉದ್ಯೋಗಗಳನ್ನು ಒದಗಿಸ್ಬೇಕಾಗಿದೆ. ನಮ್ಮ ಸುತ್ತಲಿನ ಏನು ಪರಿಸರ ಇದೆ ಅವರ ಸಾಮರ್ಥ್ಯಕ್ಕನುಗುಣವಾಗಿ ನಾವು ಹೊಸ ಹೊಸ ಪ್ರಯೋಗಗಳನ್ನು ಮಾಡಬೇಕಾಗಿದೆ. ಆವಾಗ ಖಂಡಿತ ವಿದ್ಯಾರ್ಥಿಗಳು ಬಹಳ ಸಮರ್ಥರಾಗಿ ಬೆಳೀತಾರೆ. ನನ್ನ ಪ್ರಕಾರ ಯಾವ ವಿದ್ಯಾರ್ಥಿಯೂ ಕೂಡ ಯಾವ ವ್ಯಕ್ತಿಯೂ ಕೂಡ ದಡ್ಡ ಅಲ್ಲ, ಅಸಾಮರ್ಥ್ಯ ಉಳ್ಳವನ್ನಲ್ಲ. ಎಲ್ಲರಿಗೂ ಒಂದಲ್ಲ ಒಂದು ಬಗೆಯ ಶಕ್ತಿ ಸಾಮರ್ಥ್ಯಗಳಿರುತ್ತೆ. ಕೆಲವರು ಕಡಿಮೆ ಅಂಕ ತಗೊಳ್ಬೋದು, ಕೆಲವರು ಹೆಚ್ಚು ಅಂಕ ತಗೊಳ್ಬೋದು, ಅದು ಬೇರೆ ಪ್ರಶ್ನೆ. ಆದರೆ ಪ್ರತಿಯೊಬ್ಬ ಮನುಷ್ಯನೊಳಗಡೆ ಒಂದು ಸಾಮರ್ಥ್ಯ ಇರುತ್ತೆ. ಅಧ್ಯಾಪಕರ ಕೆಲಸ ಏನು ಅಂತಂದರೆ ಅವರ ಸಾಮರ್ಥ್ಯವನ್ನು ನಾವು ಗುರುತಿಸಿ ಅದಕ್ಕೆ ಪ್ರೋತ್ಸಾಹ ನೀಡುವಂಥದ್ದು, ಪ್ರೋತ್ಸಾಹ ನೀಡಿಸಿ ಅವರಿಗೆ ಸದಾ ಮಾರ್ಗದರ್ಶನ ಮಾಡುವಂಥದ್ದು. ಮತ್ತು ಸದಾ ಮಾರ್ಗದರ್ಶನ ಮಾಡುವ ಸಂದರ್ಭದೊಳಗಡೆ ನಾವು ನೀತಿವಂತರಾಗಿರಬೇಕು, ನಾವು ಧರ್ಮವಂತರಾಗಿರಬೇಕು, ನಾವು ನ್ಯಾಯವಂತರಾಗಿರಬೇಕು, ನಾವು ಬಹಳಷ್ಟು ಪಾರದರ್ಶಕವಾಗಿ ಬಹಳ ನ್ಯಾಯಯುತವಾಗಿ ವಿದ್ಯಾರ್ಥಿಗಳನ್ನು ನೋಡಬೇಕು. ನಾವು ವಿದ್ಯಾರ್ಥಿಗಳಲ್ಲಿ ಜಾತಿ ಕಾರಣಕ್ಕೋ, ಧರ್ಮದ ಕಾರಣಕ್ಕೋ, ಪ್ರದೇಶದ ಕಾರಣಕ್ಕೋ ವ್ಯತ್ಯಾಸಗಳನ್ನು ಮಾಡಬಾರ್ದು. ಅವಾಗ ಏನಾಗುತ್ತೆ ಅಂದರೆ ವಿದ್ಯಾರ್ಥಿ ಸಮುದಾಯ ಬಹಳ ಬಲಿಷ್ಠವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ.
ಜಗತ್ತಿನಲ್ಲಿ ಏನಾದರೂ ಬದಲಾವಣೆ ಆಗಬೇಕಾದ್ರೆ ಅದು ವಿದ್ಯಾರ್ಥಿಗಳಿಂದನೇ ಆಗಬೇಕು, ಬೇರೆ ಯಾರಿಂದಲೂ ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ. ನಾವು ಜಗತ್ತಿನ ಚರಿತ್ರೆಯನ್ನು ನೋಡಿದರೆ ಅಲ್ಲಿ ನಮ್ಮ 18 ವರ್ಷದಿಂದ 30 ವರ್ಷದ ಒಳಗಿನ ಏನೊಂದು ಸಮುದಾಯ ಇದೆ ಅವರೇ ಹೆಚ್ಚು ಸಕ್ರಿಯವಾಗಿ ಪಾಲ್ಗೊಂಡು ಹೊಸ ಬದಲಾವಣೆಗಳನ್ನು ತಂದಿರತಕ್ಕಂಥವ್ರು. ಹೀಗಾಗಿ ಭಾರತದ ಒಂದು ಬದಲಾವಣೆಗೆ, ಭಾರತದ ವಿಕಾಸಕ್ಕೆ, ಅಭಿವೃದ್ಧಿಗೆ ಈ ವಯೋಮಾನದ ಏನು ಒಂದು ಜನಾಂಗ ಇದೆ ಅವರು ಖಂಡಿತ ಪ್ರಯತ್ನ ಮಾಡ್ತಾರೆ, ಸಂಘಟಿತರಾಗ್ತಾರೆ, ಹೊಸ ಯೋಚನೆ ಮಾಡ್ತಾರೆ ಅಂತ ನನಗೆ ಅನಿಸುತ್ತೆ ಮತ್ತು ಭರವಸೆ ಕೂಡ ನನಗೆ ಇರುವಂಥದ್ದು. ಹೀಗಾಗಿ ನಮ್ಮ ಕಾಲಕ್ಕೆ ಇವತ್ತಿನ ಕಾಲದ ವಿದ್ಯಾರ್ಥಿಗಳನ್ನು ಹೋಲಿಕೆ ಮಾಡಿ ಇವತ್ತಿನ ವಿದ್ಯಾರ್ಥಿಗಳು ಸರಿ ಇಲ್ಲ, ನಮ್ಮ ಕಾಲನೇ ಸರಿ ಇತ್ತು ಅಂತ ನಾನು ಒಪ್ಪಿಕೊಳ್ಳೋದಿಲ್ಲ. ನನ್ನ ಕಾಲದ ಸಮಸ್ಯೆಗಳು ನನಗೆ, ಇವತ್ತಿನ ಕಾಲದ ಸಮಸ್ಯೆಗಳು ಇವತ್ತೇ, ಬಟ್ ನನ್ನ ಕಾಲದ ಸಮಸ್ಯೆಗಳಿಗೆ ನಾನೀಗೆ ಸ್ಪಂದಿಸ್ತಾ ಇದ್ದೆ, ಇವತ್ತಿನ ಕಾಲದ ಸಮಸ್ಯೆಗಳಿಗೆ ಕೂಡ ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ದಾರೆ, ಸ್ಪಂದಿಸ್ತಾ ಇದ್ದಾರೆ, ಅರ್ಥ ಮಾಡಿಕೊಳ್ತಾ ಇದ್ದಾರೆ, ಅರ್ಥ ಮಾಡಿಕೊಂಡು ತಮ್ಮ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಅವರು ಅನೇಕ ಬಗೆಯಲ್ಲಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಈಗ ನೀವು ಕಥೆಗಳನ್ನು ಬರೀತಿರುವಾಗ ನಾನು ಅಂದ್ಕೊಂಡದ್ದು, ಈಗ ನಾನು ಕೆಲವು ಕಥೆಗಳನ್ನು ಬರೆಯುವಾಗ ನಾನು ಎರಡು ವಿಚಾರಗಳನ್ನು ನೋಡ್ತೇನೆ. ಒಂದು, ನಾನು ಪ್ಯೂರ್ಲಿ ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಅಂತ ಬರೆಯುವುದು, ಅಥವಾ ವೀಕ್ಷಕ ಅದನ್ನು ಓದಿದ ಕೂಡಲೇ ಅವನಿಗೇನು ಮೆಸೇಜನ್ನು ಅವನು ಅರ್ಥ ಮಾಡ್ಕೊಳ್ಬೇಕು, ಅಥವಾ ಏನೋ ಒಂದು ವಿಚಾರದ ಬಗ್ಗೆ ಅವನಿಗೆ ತಿಳುವಳಿಕೆ ಬರುವ ಹಾಗೆ ನಾನು ಮಾಡಬೇಕು ಅಂತ ನಾನು ಅಂದ್ಕೊಂಡು ಬರೀತೇನೆ. ಈಗ ನಿಮ್ಮ ಕಥೆಗಳಲ್ಲಿ ಯಾವ ರೀತಿಯದ್ದು ನೀವು ಅಂದರೆ ಈಗ ಪರ್ಸ್ನಲಿ ಬರೆಯುವಾಗ ಹೇಗೆ ಅದನ್ನು ತಗೊಂಡು ಬರೀತೀರಿ ಅಂತ? ನನಗೆ ಕತೆ ಬರೆಯುವಾಗ ಮನೋರಂಜನೆಯ ಪಾಠ ಅಷ್ಟು ಮುಖ್ಯ ಅಲ್ಲ ನನಗೆ. ಅದರದ್ದು ಓದುಗರನ್ನು ಮೆಚ್ಚಿಸ್ಬೇಕು, ಓದುಗರು ಅದನ್ನು ಇಷ್ಟಪಡಬೇಕು, ಇಷ್ಟಪಟ್ಟು ಅದನ್ನು ಮತ್ತೆ ಮತ್ತೆ ಆರಾಧಿಸ್ಬೇಕು, ಈ ಥರದ ಒಂದು ಮನೋರಂಜನೆಯ ಮನೋಭಾವ ನನಗಿಲ್ಲ. ನಾನು ಕತೆ ಬರೆಯುವ ಮುಖ್ಯ ಉದ್ದೇಶ ಏನು ಅಂತಂದರೆ, ಈ ಜಗತ್ತಿನಲ್ಲಿ ಅನೇಕ ಸಮಸ್ಯೆಗಳಿದೆ, ಪತನ ಇದೆ, ಭ್ರಷ್ಟಾಚಾರ ಇದೆ, ಅನ್ಯಾಯ ಇದೆ, ಅತ್ಯಾಚಾರ ಇದೆ, ಅಸಮಾನತೆ ಇದೆ, ಮೇಲು ಕೀಳು ಅನ್ನುವಂಥದ್ದಿದೆ, ಅಸ್ಪೃಶ್ಯತೆ ಇದೆ, ಹೆಣ್ಣು ಗಂಡು ನಡುವಿನ ವ್ಯತ್ಯಾಸಗಳಿದೆ, ಈ ಥರದ ನೂರಾರು ಸಮಸ್ಯೆಗಳು ನಮ್ಮ ಕಣ್ಣಿದರಿಗಿದ್ದಾವೆ. ಹೀಗಾಗಿ ನಾನೇನು ಮಾಡ್ತೀನಿ ಅಂತಂದರೆ, ಈ ಸಮಸ್ಯೆಗಳನ್ನು ಒಂದು ಕತೆ ಮಾಡಲಿಕ್ಕೆ ನಾನು ಯಾವತ್ತು ಯೋಚನೆ ಮಾಡಿದೆ. ನಾನು ಅದು ಕಾರಣ ಏನು ಅಂತಂದರೆ, ನನಗೆ ಅದನ್ನೆಲ್ಲ ನೋಡಿದಾಗ ಸಂಕಟ ಆಗುತ್ತೆ, ದುಃಖ ಆಗುತ್ತೆ. ಆ ದುಃಖದಿಂದ ಹೊರಗೆ ಬರಲಿಕ್ಕೆ, ಆ ಸಂಕಟದಿಂದ ಹೊರಗೆ ಬರಲಿಕ್ಕೆ, ನಾನು ಮತ್ತೆ ಒಂದು ಹೊಸ ಜೀವನವನ್ನು ನಾನೇ ಪಡ್ಕೊಳ್ಳಿಕ್ಕೆ ನಾನು ಕತೆಗಳನ್ನು ಬರೆಯುವಂಥದ್ದು. ಉದಾಹರಣೆಗೆ, ನಾನು ಬಿ ಎ ಓದುವಾಗ ನಮ್ಮ ಒಂದು ಗುಡಿಸಲಿತ್ತು, ಮನೆ ಇರಲಿಲ್ಲ, ಗುಡಿಸಲಿದ್ದಕ್ಕೆ ಒಂದು 30-40 ಗುಡಿಸಲುಗಳಿದ್ವು. ಅವರೆಲ್ಲ ಕೂಲಿ ಕೆಲಸ ಮಾಡ್ತಕ್ಕಂಥವ್ರು, ಅವರು ಬೆಳಿಗ್ಗೆ 6 ಗಂಟೆಗೆ ಕೆಲಸಕ್ಕೆ ಹೋದರೆ ಮತ್ತೆ ರಾತ್ರಿ 6 ಗಂಟೆಗೇ ವಾಪಸ್ ಬರಬೇಕು. ಆ ಸಂದರ್ಭದಲ್ಲಿ ಅವರಿಗೆ ಕೂಲಿ ದಿನಕ್ಕೆ 75 ರೂಪಾಯಿ, ಬೆಳಿಗ್ಗೆ 6 ಗಂಟೆಗೆ ಹೋದರೆ ಸಂಜೆ 6 ಗಂಟೆಗೆ ಬಂದರೆ 75 ರೂಪಾಯಿ ಅವರಿಗೆ ಕೂಲಿ. ಈ ಥರದ ಒಂದು 40-50 ಕುಟುಂಬಗಳು ಇದ್ದವು, ಎಲ್ಲರೂ ಒಂದು ಸಾರಿ ಕೆಲಸಕ್ಕೆ ಹೋಗಿದ್ದಾರೆ ಬಿಸಿಲು ಸಿಕ್ಕಾಗುತ್ತೆ. 2 ಮಕ್ಕಳನ್ನು ಮನೇಲಿ ಬಿಟ್ಟು ಹೋಗಿದ್ದಾರೆ, ಒಂದು ಮಗುವಿಗೆ 4 ವರ್ಷ, ಇನ್ನೊಂದು ಮಗುವಿಗೆ 10 ವರ್ಷ. 10 ವರ್ಷದ ಮಗು ಆ 4 ವರ್ಷದ ಮಗುವನ್ನು ನೋಡಿಕೊಳ್ಬೇಕು. ಇವ್ರು ಏನು ಮಾಡೋರು, ಸ್ವಲ್ಪ ಅನ್ನ ಮಾಡಿಟ್ಟು, ಸ್ವಲ್ಪ ಸಾರು ಮಾಡಿಟ್ಟು, ಸ್ವಲ್ಪ ಹಾಲಿಟ್ಟು ಹೋಗೋರು. ಅವರು ಬರೋವರೆಗೂ ಆ 10 ವರ್ಷದ ಹುಡುಗಿ ಈ ಮಗುವನ್ನು ನೋಡ್ಕೊಳ್ಬೇಕು. ಅದಕ್ಕೆ ಅತ್ತಾಗ ನೀರು ಕುಡಿಸೋದು, ಅದಕ್ಕೆ ಹಾಲು ಕುಡಿಸೋದು, ಅನ್ನ ತಿನ್ನಿಸೋದು, ಈ ಥರದ್ದೆಲ್ಲ ಮಾಡಬೇಕು. ಆ ಹುಡುಗಿ ಆಟ ಆಡಕ್ಕೆ ಹೋಗ್ಬಿಟ್ಟಿಗೆ 10 ವರ್ಷದ ಹುಡುಗಿ, ಇವಳು ಪಾಪ ಹಸುವಾಗ್ಬಿಟ್ಟಿದೆ. ಅದಕ್ಕೆ ಹಸುವಾದಾಗ ಅದೇನು ಮಾಡಿದೆ ಗೊತ್ತಿಲ್ಲಲ್ಲ ಮಗುವಲ್ಲ, ಅದು ಮಣ್ಣು ತಿಂದ್ಬಿಟ್ಟಿದೆ, ಮಣ್ಣು ತಿಂದು ಸದೋಗ್ಬಿಡುತ್ತೆ ಅದು. ನನಗೆ ಅದು ಎಷ್ಟು ಕಾಡಿತು ಅಂತಂದರೆ, ಒಂದು ಮಗು ಮಣ್ಣು ತಿಂದು ಸತ್ತು ಹೋಗ್ಬಿಡುತ್ತಲ್ಲ ಅಂತೇಳಿ ನಾನು ಆ ಮಗು ಮಣ್ಣು ತಿಂದು ಸತ್ತೋದದ್ದೇ ಒಂದು ಕತೆ ಮಾಡಿದೆ, ಬೆಂದ ಒಡಲು ಅಂತ. ನಾನು ಭಾಳ ಪ್ರಸಿದ್ಧಿ ತಂದು ಕೊಟ್ಟ ಒಂದು ಕತೆ ಅದು, ಅದು ಇಂಗ್ಲೀಷ್ ಅನುವಾದ ಆಯಿತು, ಅದು ಬಳ್ಳಾರಿ ವಿಶ್ವವಿದ್ಯಾಲಯಕ್ಕೆ ಪಠ್ಯ ಆಯಿತು, ಅದಕ್ಕೆ ಅನೇಕ ಬಹುಮಾನಗಳು ಬಂತು. ಈ ಥರದ್ದೆಲ್ಲ ನನಗೆ ಹೆಸರನ್ನು ತಂದುಕೊಂಡಿದ್ದರು. ಅಂದರೆ ನನಗೆ ಬಹಳ ಬಲವಾಗಿ ಕಾಡಿರುವಂಥದ್ದು ಏನು ಅಂದರೆ, ಒಂದು ಮಗು ಮಣ್ಣು ತಿಂದು ಸತ್ತೋಯ್ತಲ್ಲ ಅಂತ. ಆ ಮಣ್ಣು ತಿಂದು ಸತ್ತೋದ ಮೇಲೆ ಪ್ರತಿಕ್ರಿಯೆ ಹೇಗಿತ್ತು ಅಂದರೆ, ಅಲ್ಲಿ ಊರಿನ ಹೊಲದ ಮಾಲೀಕರ ಪ್ರತಿಕ್ರಿಯೆ ಹೇಗಿತ್ತು, ಆ ಸತ್ತೋದ ಮಗು ದಲಿತ ಸಮುದಾಯಕ್ಕೆ ಸೇರಿರುವಂಥದ್ದು, ಅಲ್ಲಿ ಬೇರೆ ಬೇರೆ ಲಿಂಗಾಯತ್ ಸಮುದಾಯಗಳಿತ್ತು, ಗೌಡ ಸಮುದಾಯಗಳಿತ್ತು, ಅವರು ಹೇಗೆ ಪ್ರತಿಕ್ರಿಯಿಸಿದರು, ಮತ್ತು ಅಲ್ಲಿಯ ಮಂಡಲ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಹೇಗೆ ಪ್ರತಿಕ್ರಿಯಿಸಿದರು,
ಮತ್ತು ಆ ಒಂದು ಪ್ರದೇಶದಲ್ಲಿ ಬರತಕ್ಕಂಥ ಎಮ್ ಎಲ್ ಎಗಳು ಹೇಗೆ ಪ್ರತಿಕ್ರಿಯಿಸಿದರು ಇದೆಲ್ಲ ನೋಡುವಾಗ ನನಗೆ ಆಶ್ಚರ್ಯ ಆಗಿದ್ದೇನು ಅಂದರೆ ಯಾರ ಹತ್ರನೂ ಮನುಷ್ಯತ್ವ ಇರಲಿಲ್ಲ. ಎಲ್ಲರೂ ಅದನ್ನೊಂದು ಏನೋ ಸತ್ತೋಯ್ತು ಬಿಡು, ಅದರ ಅಡೆ ಬರ ದೇವರು ಅಷ್ಟೇ ಬರೆದಿದ್ದ, ಅದಕ್ಕೆ ಯಾಕೆ ಬಿಟ್ಟು ಹೋಗ್ಬೇಕು ಅವರು, ಈ ಥರದ ಯೋಚನೆ ಮಾಡ್ತಾ ಇದ್ರೆ ಹೊರತು ಒಂದು ಮಗು ಮಣ್ಣು ತಿಂದು ಸತ್ತೋಯ್ತಲ್ಲ ಅಂತ ಯಾರೂ ಒಂದು ದೊಡ್ಡ ಮಟ್ಟದ ಫೀಲ್ ಮಾಡಲಿಲ್ಲ. ಆದರೆ ಒಂದು ಎರಡು ದಿವಸದ ನಂತರ ನಮ್ಮ ಊರಿನ ಒಂದು 100 ಎಕರೆ ಜಮೀನ್ದಾರನ ಮಗ ತೀರುವುದ, ಅವನು ತೀರುವುದದ್ದು ಯಾಕೆ ಅಂದರೆ ಕುಡಿದು 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 ತೀರುವಿತ್ತು, ಸಿಕ್ಕಾಪಟ್ಟೆ ಕುಡಿತಾ ಇದ್ದ ಕುಡಿತಿರೋದು. ಬಟ್ ಅವನು ಕುಡಿದು ತೀರುವುದಾಗ ಇಡೀ ಊರು ಜನ ಸೇರಿದರು, ಇಡೀ ಊರು ಜನ ಅವನಿಗೆ ಸ್ಪಂದಿಸಿದರು, ಅಯ್ಯೋ ಅಂತ ಮರಗಿದ್ರು, ಕಣ್ಣೀರು ಹಾಕಿದರು. ಅಂದರೆ ಈ ಮಗು ಸತ್ತಾಗ ಅದನ್ನು ಅಷ್ಟು ನಿರ್ಲಕ್ಷ್ಯ ಮಾಡ್ತೀವಿ ಇಡೀ ಊರು, ಆದರೆ ಒಬ್ಬರು ಕುಡಿದು ಸತ್ತ ಶ್ರೀಮಂತರ ಮಗ ಅಂದರೆ ಅವನಿಗೆ ಇಡೀ ಸ್ಪಂದಿಸ್ತು. ಯಾಕೆ ಈ ಥರದ ಮನೋಭಾವ ಬರುತ್ತೆ ಒಂದು ಸಮಾಜದಲ್ಲಿ, ಬಡವರಂದರೆ ಅಷ್ಟು ಕೀಳ, ಬಡವರಂದರೆ ಅಷ್ಟು ನಾವು ನಿರ್ಲಕ್ಷ್ಯ ಮಾಡೋದ, ಅವ್ರಿಗೊಂದು ಜೀವನ ಇಲ್ವಾ ಅಂತ ನಾನು ಯೋಚನೆ ಮಾಡಿ ಈ ಕತೆ ಬರೆದ. ಅಂದರೆ ನಾನು ಹೇಳ್ತಾ ಇರುವಂಥದ್ದು ನನಗೆ ಈ ಥರದ ಘಟನೆಗಳು ಹೆಚ್ಚು ಕಾಡುವಂಥದ್ದು, ಹೀಗಾಗಿ ಆ ಥರದ ವಸ್ತುಗಳನ್ನೇ ಆಯ್ಕೆ ಮಾಡಿಕೊಂಡು ನಾನು ಕತೆಗಳನ್ನು ಬರೆಯುವಂಥದ್ದು. ಮತ್ತು ಆ ಕತೆಗಳನ್ನು ಓದಿರ್ತಕ್ಕಂಥವರೆಲ್ಲ ಇಲ್ಲ ನಾವು ಬದಲಾಗಬೇಕು, ನಾವು ಮನುಷ್ಯರಾಗಬೇಕು ಅಂತ ಹೇಳಿದ್ದಾರೆ. ಅದು ಕತೆ ನಂದು ವಿಜಯ ಕರ್ನಾಟಕದಲ್ಲಿ ಪ್ರಕಟ ಆದಾಗ ಒಂದು 120 ಪತ್ರಗಳು ಬಂದಿತ್ತು ನನಗೆ. ಆ ಕಥೆಯನ್ನು ಓದಿ ಕಣ್ಣೀರು ಹಾಕಿದವರು, ಹೃದಯ ಕಲಿಕ್ತು ಅಂತ ಹೇಳ್ತಕ್ಕಂಥವ್ರು, ನಮ್ದು ಎಂತಹ ಒಂದು ಸಮಾಜ ಇದೆ ಅಂತ ಹೇಳಿರ್ತಕ್ಕಂಥವ್ರು. ಅಂದರೆ ಅವಾಗ ನನಗೆ ಅನ್ನಿಸ್ತು ಒಂದು ಕತೆ ಅದು ಏನೆಲ್ಲ ಪರಿಣಾಮ ಮಾಡಬಲ್ಲದು, ನಗಿಸ್ಲಿಕ್ಕೆ ಮನೋರಂಜನೆ ಕೊಡಲಿಕ್ಕೆ ಇಡೀ ಸಮಾಜದಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ಆದರೆ ಈ ಥರದ ದುಃಖವನ್ನು ಸಂಕಟವನ್ನು ಅಸಹಾಯಕತೆ ಜನಾಂಗದ ಒಂದು ಮನಸ್ಥಿತಿಯನ್ನು ನಿರೂಪಿಸಲಿಕ್ಕೆ ನಮ್ಮಂಥವ್ರು ಪ್ರಯತ್ನ ಮಾಡಬೇಕು ಅಂತ ಅನಿಸಿ, ನಾನು ಈಗಲೂ ಕೂಡ ಆ ಒಂದು ಮನಸ್ಥಿತಿಯಿಂದನೇ ಕತೆಗಳನ್ನು ಬರೆಯುವಂಥದ್ದು, ವಿಮರ್ಶೆ ಬರೆಯುವಂಥದ್ದು, ಕಾವ್ಯ ಬರೆಯುವಂಥದ್ದು, ಮತ್ತು ಆ ನೆಲೆಯಲ್ಲಿ ನಿಂತುಕೊಂಡೇ ನಾನು ಸಮಾಜವನ್ನು ನೋಡುವಂಥದ್ದು. ಸರಿ, ನೀವು ಒಂದು ಮೆನ್ಷನ್ ಮಾಡಿದ್ರಿ ಅಂತ ಹೇಳಿದ್ರೆ ಈಗಿನ ವಿದ್ಯಾರ್ಥಿಗಳು ಅವರದ್ದೇ ಆದ ಒಂದು ಇದರಲ್ಲಿ ಕಷ್ಟದಲ್ಲಿ ಮುಂದೆ ಹೋಗ್ತಾರೆ ಅಂತ. ಅಂದರೆ ಹಿಂದಿನ ಕಾಲದಲ್ಲಿ ವ್ಯವಸ್ಥೆಗಳಲ್ಲಿ ಕೊರತೆ ಇತ್ತು, ಆದರೆ ಈಗಿನದ್ದು ಹೊಸತಾಗಿ ಅಂತ ಹೇಳಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು. ಈಗ ಒಂದು ಯಾವುದೋ ಒಂದು ವಿಚಾರದ ಬಗ್ಗೆ ನಾವು ಬರೀಬೇಕು ಅಥವಾ ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಯೋಚನೆ ಫಸ್ಟಿಗೆ ಬರೋದು AI ಕೇಳಿ ಬರೆಯುವ ಅಂತ. ಹಾಗಾಗಿ ಮುಂದಿನ ಜೀವನ ಹೇಗಿರ್ಬೋದು ಸರ್, ಅಂದರೆ ನಿಮ್ಮ ಪ್ರಕಾರ ಈ ಸಾಹಿತ್ಯ ಕ್ಷೇತ್ರದಲ್ಲಿ ಆಗಿರ್ಬೋದು ಅಥವಾ ಯಾವುದೋ ಒಂದು ಕಥೆಯನ್ನು ಬರೆಯುವನಿಗಾಗಿರ್ಬೋದು, ಅವನ ಕ್ರಿಯೇಟಿವಿಟಿಗೆ ಯಾವ ರೀತಿ ತೊಂದರೆ ಕೊಡ್ಬೋದು ಅಥವಾ ಹೆಲ್ಪ್ ಮಾಡೋದಿದ್ರೆ ಯಾವ ರೀತಿ ಹೆಲ್ಪ್ ಮಾಡ್ಬೋದು ನಿಮ್ಮ ಪ್ರಕಾರ? ಇದು ಏನು ಆಧುನಿಕವಾದ ತಂತ್ರಜ್ಞಾನದ ಬೆಳವಣಿಗೆ ಇದೆಯಲ್ಲ, ಅದು ಬಹಳ ತಾತ್ಕಾಲಿಕವಾಗಿರ್ತಕ್ಕಂಥದ್ದು. ಅದನ್ನು ಕೂಡ ಸೃಷ್ಟಿ ಮಾಡಿದವರು ಮನುಷ್ಯರೇ, ಅದೇನು ತನ್ನತಾನೇ ಉದ್ಭವ ಆಗಿರುವಂಥದ್ದಲ್ಲ. ಅಂದರೆ ಅದನ್ನು ಸೃಷ್ಟಿ ಮಾಡುವ ಒಂದು ಮನಸ್ಸು ಎಷ್ಟು ಸೃಜನಶೀಲವಾಗಿರುತ್ತೆ, ಆ ಸೃಜನಶೀಲತೆ ಬಹಳ ಮುಖ್ಯವಾಗಿರುವಂಥದ್ದು. ಹೀಗಾಗಿ ಯಾವುದೇ ಒಂದು ತಂತ್ರಜ್ಞಾನ ಅದು ನಮ್ಮ ಒಳಗಿನ ಸೃಜನಶೀಲತೆ ಇದೆಯಲ್ಲ ಅದನ್ನು ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂತಂದರೆ ತಂತ್ರಜ್ಞಾನವೂ ಕೂಡ ಸೃಜನಶೀಲತೆಯ ಒಂದು ಭಾಗ. ಯಾವುದೇ ತಂತ್ರಜ್ಞಾನ ಅದು ಉಳಿಬೇಕು, ಬೆಳಿಬೇಕು, ವಿಕಾಸ ಹೊಂದಬೇಕು, ಬದಲಾಗಬೇಕು ಅಂದರೆ ಕೂಡ ಮನುಷ್ಯನೇ ಕಾರಣ. ತಂತ್ರಜ್ಞಾನವೇ ಎಲ್ಲವನ್ನ ನಿಯಂತ್ರಣ ಮಾಡುತ್ತೆ, ಎಲ್ಲವನ್ನು ರೂಪಿಸುತ್ತೆ, ಅದು ಸಾಧ್ಯ ಇಲ್ಲ, ಅದು ಬಹಳ ತಾತ್ಕಾಲಿಕವಾಗಿರ್ತಕ್ಕಂಥದ್ದು. ಹೀಗಾಗಿ ಮನುಷ್ಯನ ಒಂದು ಭಾವನಾತ್ಮಕವಾಗಿರತಕ್ಕಂಥ ಸೃಜನಶೀಲತೆ ಯಾವತ್ತೂ ಅದು ಬೆಳೀತಾನೆ ಇರುತ್ತೆ, ಯಾವತ್ತೂ ಅದು ಮನುಷ್ಯನೊಳಗಡೆ ಇರುತ್ತೆ, ಅದು ಅದನ್ನು ಯಾರೂ ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಾವು ಏನು ಯೋಚನೆ ಮಾಡಬೇಕಾಗಿದೆ ಅಂದರೆ ಏನು ಈ ಥರ ಒಂದು ತಂತ್ರಜ್ಞಾನ ನಮ್ಮನ್ನು ನಿಯಂತ್ರಿಸ್ತದೆ ಅಂದಾಗ ನಾವು ಅದನ್ನು ನಿಯಂತ್ರಿಸೋ ಪ್ರಯತ್ನ ಮಾಡಬೇಕಷ್ಟೆ. ಅದನ್ನು ನಿಯಂತ್ರಿಸೋ ಪ್ರಯತ್ನ ಮಾಡಿ ಅದಕ್ಕಿಂತಲೂ ಭಿನ್ನವಾಗಿ ಯೋಚನೆ ಮಾಡುವಂಥ, ಭಿನ್ನವಾಗಿ ನಾವು ಒಂದು ಹೊಸ ಸೃಜನಶೀಲತೆ ಕಟ್ಟುವಂಥ ಯೋಚನೆ ಮಾಡಬೇಕು ನಾವು. ಅವಾಗೇನಾಗುತ್ತೆ ಅಂದರೆ ಅದು ತಂತ್ರಜ್ಞಾನ ತನಗ್ತಾನೇ ಅದು ನಮ್ಮ ದಾಸ್ಯದಲ್ಲಿರುತ್ತೆ ಹೊರತು ಅದರ ದಾಸ್ಯದಲ್ಲಿ ನಾವಿರೋದಿಲ್ಲ. ಯಾರು ದುರ್ಬಲರಿರ್ತಾರೆ,
ಯಾರಿಗೆ ಒಂದು ಸೃಜನಶೀಲತೆ ಇಲ್ಲ, ಅವರೊಳಗಡೆ ಒಂದು ಸಾಮರ್ಥ್ಯ ಇಲ್ಲ, ಅವರು ತಂತ್ರಜ್ಞಾನ ದಾಸರಾಗ್ತಾರೆ. ಬಟ್ ಮನುಷ್ಯನ ಸ್ವಭಾವ ಎಂಥದ್ದು ಅಂತಂದರೆ, ಎಂಥದೇ ಈ ಥರದ ಬೆಳವಣಿಗೆಗಳು ಬಂದರೂ ಕೂಡ ತನ್ನೊಳಗಿನ ಒಂದು ಸೃಜನಶೀಲತೆಯನ್ನು ಆತ ಕಾಪಾಡಿಕೊಳ್ತಾ ಹೋಗ್ತಾ ಇರ್ತಾನೆ. ಅವ್ರ ಸಂಖ್ಯೆ ಇವತ್ತು ಕಡಿಮೆ ಇರ್ಬೋದು, ಬಟ್ ಮುಂದೆ ಅದು ಬೆಳೀತಾ 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 ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ತಂತ್ರಜ್ಞಾನ ಅನ್ನುವಂಥದ್ದು ನಮ್ಮ ಅನುಕೂಲಕ್ಕಿರುವಂಥದ್ದೇ ಹೊರತು ಅದರಿಂದ ಇಡೀ ಒಂದು ಮನುಷ್ಯ ಸಮೂಹ ನಾಶ ಆಗೋಗ್ಬಿಡುತ್ತೆ, ಏನೂ ಸೃಷ್ಟಿ ಮಾಡಲಾರ್ದಂಗೆ ಆಗೋಗ್ಬಿಡುತ್ತೆ, ಇಡೀ ಮನುಷ್ಯ ಜನಾಂಗ ಸಂಪೂರ್ಣವಾಗಿ ಎಲ್ಲ ಕಳ್ಕೊಂಡ್ಬಿಡುತ್ತೆ ಅಂತೇನಿಲ್ಲ. ಅದು ಮನುಷ್ಯ ಹೊಸ ಹೊಸದ ಯೋಚನೆ ಮಾಡ್ತಾ ಇರ್ತಾನೆ, ಹೊಸ ಹೊಸ ರೀತಿಯಲ್ಲಿ ಈ ಥರದ ತಂತ್ರಜ್ಞಾನಕ್ಕೆ ಪ್ರತಿಕ್ರಿಯಿಸ್ತಾ ಇರ್ತಾನೆ, ಮತ್ತು ಆ ತಂತ್ರಜ್ಞಾನವನ್ನು ಹೊಸ ಬಗೆಯಲ್ಲಿ ಕಟ್ಟಲಿಕ್ಕೆ ಯೋಚನೆ ಮಾಡ್ತಾ ಇರ್ತಾನೆ. ಅದು ಯಾವಾಗ ತನಗೆ ಮುಳುವಾಗುತ್ತೆ ಅಂದಾಗ ಅದರಿಂದ ದೂರ ಬರಲಿಕ್ಕೆ ಕೂಡ ಪ್ರಯತ್ನ ಮಾಡ್ತಾನೆ. ಈಗ ಉದಾಹರಣೆಗೆ ಈಗ ನೀವು ದಕ್ಷಿಣ ಕನ್ನಡದನ್ನೇ ತಗೊಂಡ್ರೆ, ನಾವು ಒಂದು 10 ವರ್ಷದ ಈ ಬೆಳವಣಿಗೆಯಲ್ಲಿ ಗಂಜಿ ತಿನ್ನುವವರೆಲ್ಲ ಬಡವರು ಅನ್ನುವಂಥ ಒಂದು ಭಾವನೆ ಇತ್ತು. ಬಟ್ ಈಗ ಯಾರು ಗಂಜಿ ತಿಂತಾರೆ ಅವರು ಶ್ರೀಮಂತರು, ಆರೋಗ್ಯ ದೃಷ್ಟಿಯಿಂದ ಅವ್ರ ಜೀವನಶೈಲಿ ಚೆನ್ನಾಗಿದೆ ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ ಅಲ್ವಾ. ಅರ್ಥ ಏನು ಅಂತಂದರೆ, ಯಾವುದು ನಮ್ಮನ್ನು ಹಾಳು ಮಾಡಲಿಕ್ಕೆ ಬರುತ್ತೋ ಅದರಿಂದ ಪಾರಾಗುವಂಥದ್ದು ಕೂಡ ಮನುಷ್ಯನೇ ಯೋಚನೆ ಮಾಡ್ತಾ ಇರ್ತಾರೆ. ಹೀಗಾಗಿ ಮನುಷ್ಯನ ಸೃಜನಶೀಲತೆಗೆ ಯಾವತ್ತೂ ಕೂಡ ಸಮಸ್ಯೆ ಇಲ್ಲ, ಯೋಚನೆ ಮಾಡ್ತಾನೆ ಇರ್ತಾನೆ. ತಂತ್ರಜ್ಞಾನ ಕೂಡ ಮನುಷ್ಯನ ಸೃಷ್ಟಿನೇ, ತಂತ್ರಜ್ಞಾನಗಳು ಮನುಷ್ಯನ ಸೃಷ್ಟಿ ಮಾಡಿಲ್ಲ. ಹೀಗಾಗಿ ನಾವು ತಂತ್ರಜ್ಞಾನಕ್ಕೆ ಹೆದರಬೇಕಾಗಿಲ್ಲ. ನಾವು ಅದನ್ನು ಹೊಸ ಬಗೆಯಲ್ಲಿ ನಮ್ಮ ಅನುಕೂಲಕ್ಕೆ ಬಳಸಿಕೊಳ್ಳುವಂಥದ್ದಕ್ಕೆ ನಾವು ಯೋಚನೆ ಮಾಡಬೇಕು. ಅದೇ ನೀವು ಹೇಳಿದ್ದೆ ಸರಿ ಸರ್. ಅಂದರೆ ಈಗ ಯಾವುದೇ ಒಂದು ವಿಚಾರದಲ್ಲಿ ಆಗಿರ್ಬೋದು, ಮನುಷ್ಯ ಮಾಡುವ ವಿಚಾರಕ್ಕೂ ತಂತ್ರಜ್ಞಾನ ಮಾಡುವ ವಿಚಾರಕ್ಕೂ ಬಹಳಷ್ಟು ವ್ಯತ್ಯಾಸಗಳುಂಟು. ಈಗ ಕಂಟೆಂಟ್ ವಿಷಯದಲ್ಲಿ ಆಗಿರ್ಬೋದು, ಯಾವುದೇ ಒಂದು ಸ್ಟೋರಿ ಬರೆದ್ರೆ ತಂತ್ರಜ್ಞಾನಕ್ಕೆ ಅದು ಸಾಧ್ಯ ಇಲ್ಲ, ಮನುಷ್ಯನಿಗೆ ಅದಕ್ಕೆ ಜೀವ ತುಂಬುವಂಥ ವಿಚಾರಗಳಲ್ಲಿ ಅವನಿಗೆ ಸಾಧ್ಯತೆ ಉಂಟು, ಬಟ್ ತಂತ್ರಜ್ಞಾನಕ್ಕೆ ಅದು ಸಾಧ್ಯ ಇಲ್ಲ. ನೀವು ಹೇಳಿದ್ದೆ ಸರಿ. ಈಗ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, SDM ಅಂತ ಹೇಳಿದ ತಕ್ಷಣ SDM ಆಗಿರ್ಬೋದು, ಇಷ್ಟೇ ಶಿಕ್ಷಣ ಸಂಸ್ಥೆಗಳಾಗಿರ್ಬೋದು, ಮತ್ತು SDM ವಿದ್ಯಾರ್ಥಿಗಳು ಅಂತ ಹೇಳಿದ ತಕ್ಷಣ ನಿಮ್ಮ ತಲೆಗೆ ಬರುವಂಥ ವಿಚಾರಗಳು ಯಾವುದು? ನನಗೆ SDM ಅಂದ ಕೂಡಲೇ ಫಸ್ಟಿಗೆ ಶಿಸ್ತು, ಎರಡನೇದು ಶ್ರದ್ಧೆ, ಮೂರನೇದು ಒಂದು ದೈವಿಕ ಪ್ರಭಾವಳಿ, ನಾಲ್ಕನೇದು ಪೂಜ್ಯ ಕಾವಂಬರ ಮಾರ್ಗದರ್ಶನ ನಾಯಕತ್ವ, ಅವರ ದೂರದೃಷ್ಟಿ, ಅವರ ಚಿಂತನೆ. ನೆರಳಲ್ಲಿ ವಿದ್ಯಾಸಂಸ್ಥೆಗಳು, ವಿದ್ಯಾರ್ಥಿಗಳು, ಅಧ್ಯಾಪಕರು ಇರೋದರಿಂದ ಅವರು ಹೆಚ್ಚು ನೈತಿಕರಾಗ್ತಾ ಹೋಗ್ತಾರೆ, ಬದುಕನ್ನು ಹೆಚ್ಚು ಪ್ರೀತಿ ಮಾಡ್ತಾ ಹೋಗ್ತಾರೆ, ಒಂದು ಸೌಹಾರ್ದತೆ ಬೆಳೀತಾ ಹೋಗುತ್ತೆ, ಒಂದು ಜ್ಞಾನವನ್ನು ಸೃಷ್ಟಿ ಮಾಡ್ತಾ ಹೋಗ್ತಾರೆ, ಒಂದು ಲೋಕ ನಂದು ಅಂತೇಳಿ ಭಾವಿಸಿಕೊಂಡು ಲೋಕವನ್ನು ಉದ್ಧಾರ ಮಾಡಲಿಕ್ಕೆ, ಲೋಕವನ್ನು ಸರಿ ಮಾಡಲಿಕ್ಕೆ ಅವರು ಬಹಳ ನ್ಯಾಯಯುತವಾಗಿ ಬದುಕನ್ನು ಮಾಡ್ತಾರೆ. ಅಂದರೆ ಎಲ್ಲರೊಳಗೂ ಈ ಮನಸ್ಸಿತ್ತಿರುತ್ತೆ, ಯಾರು ಕೂಡ ಕಳ್ಳರಾಗಬೇಕು, ಸೋಳರಾಗಬೇಕು, ಮೋಸಗಾರರಾಗಬೇಕು, ಇನ್ನೊಬ್ಬರು ನಾಳ ಮಾಡಬೇಕು, ನಾಶ ಮಾಡಬೇಕು ಅಂತ ಯಾರ ಮನಸ್ಸಲ್ಲಿ ಇರಲ್ಲ. ಬಟ್ ಮನುಷ್ಯನ ಸ್ವಭಾವಗಳು ಹಾಗೆ ರೂಪಿಸ್ತಾ ಹೋಗುತ್ತೆ. ಆದರೆ ನಮ್ಮ ಶಿಕ್ಷಣ ಸಂಸ್ಥೆಗೆ ಬಂದ ವಿದ್ಯಾರ್ಥಿಗಳ ಒಳಗಡೆ ಈ ಥರ ಲೋಕಕ್ಕೆ ಕೇಡನ್ನುಂಟು ಮಾಡುವಂಥ ಮನಸ್ಥಿತಿ ಇದ್ದರೆ, ಇಲ್ಲಿಯ ವಾತಾವರಣದಿಂದ, ಇಲ್ಲಿಯ ಒಂದು ಪರಿಸರದಿಂದ, ಇಲ್ಲಿಯ ಒಂದು ಅಧ್ಯಯನದಿಂದ, ಅಧ್ಯಾಪನದಿಂದ, ಅನುಕೂಲಗಳಿಂದ, ಅದೆಲ್ಲ ಕರಿಗಿ ಅವರು ನಿಜವಾದ ಮನುಷ್ಯರಾಗಿ ಪರಿವರ್ತನೆ ಆಗ್ತಾ ಹೋಗ್ತಾರೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಅನುಕೂಲಗಳನ್ನು ನಮ್ಮ ಸಂಸ್ಥೆ ಮಾಡ್ತಾ ಇರುವಂಥದ್ದು. ಜಗತ್ತಿನಲ್ಲಿ ಏನು ಅತ್ಯುತ್ತಮವಾದದ್ದು ಇದೆಯೋ ಅದೆಲ್ಲವೂ ಕೂಡ ನಮ್ಮ ಉಸಿರಲ್ಲಿ ಇರಬೇಕು ಅಂತ ನಮ್ಮ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿರುವಂಥ ಪೂಜ್ಯ ಕಾವಂದ್ರು ಯೋಚನೆ ಮಾಡುವಂಥದ್ದು, ಮತ್ತು ಅವ್ರ ಜೊತೆಗೆ ಇರೋ ಒಂದು ತಂಡ ಇದೆ ಅವರು ಕೂಡ ಯೋಚನೆ ಮಾಡ್ತಾ ಇರುವಂಥದ್ದು. ಹೀಗಾಗಿ ನಮ್ಮ ವಿದ್ಯಾರ್ಥಿಗಳು ಬೇರೆ ಶಾಲೆ ಕಾಲೇಜಿನ ವಿದ್ಯಾರ್ಥಿಗಳಿಗಿಂತ ಸ್ವಲ್ಪ ಭಿನ್ನವಾಗಿರ್ತಾರೆ. ಯಾಕಂದರೆ ಈ ಕಾರಣಕ್ಕಾಗಿ ಅವರು ಕೂಡ ಅವರದೇ ಆದ ಒಂದು ರೀತಿಯಲ್ಲಿ ಇರ್ತಾರೆ, ಅವರಿಗಿಂತಲೂ ಸ್ವಲ್ಪ ಬೇರೆ ಥರ ಒಂದು ಸಂಸ್ಕಾರದ ದೃಷ್ಟಿಯಿಂದ, ಅಧ್ಯಯನದ ದೃಷ್ಟಿಯಿಂದ, ಮತ್ತು ಅನುಕೂಲಗಳನ್ನು ಸವಲತ್ತುಗಳನ್ನು ಪಡ್ಕೊಂಡು ಒಂದು ಹೊಸ ಜ್ಞಾನವನ್ನು ಸೃಷ್ಟಿ ಮಾಡುವ ದೃಷ್ಟಿಯಿಂದ ಸ್ವಲ್ಪ ಭಿನ್ನವಾಗ್ತಾರೆ. ಯಾಕಂದರೆ ಈ ಥರದ ಒಂದು ಕಾರಣಕ್ಕಾಗಿ, ಹೀಗಾಗಿ ಎಷ್ಟೇನು ವಿದ್ಯಾರ್ಥಿಗಳು ಯಾವತ್ತೂ ಕೂಡ ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳಿಗಿಂತ ಒಂದು ಹೆಜ್ಜೆ ಮುಂದಿರ್ತಾರೆ.
ಅನೇಕ ಕರ್ನಾಟಕದಲ್ಲಿ ನಡೆಯುವಂಥ ಅಥವಾ ಸಾಂಸ್ಕೃತಿಕ ಸ್ಪರ್ಧೆಗಳಿರ್ಬೋದು, ಕ್ರೀಡಾ ಸ್ಪರ್ಧೆಗಳಿರ್ಬೋದು, ಉದ್ಯೋಗಾವಕಾಶಗಳಿರ್ಬೋದು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಡೀತಾ ಇರತಕ್ಕಂಥ ವಿದ್ಯಮಾನಗಳಿರ್ಬೋದು, ಅದನ್ನೆಲ್ಲ ಗಮನಿಸ್ತಾ ಹೋದರೆ ಅಲ್ಲೆಲ್ಲ ಕೂಡ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿದ್ದಾರೆ. ಹೀಗಾಗಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಂದ್ರೆ ನಮ್ಗೆ ಯಾವತ್ತೂ ಹೆಮ್ಮೆ, ಪ್ರೀತಿ. ಅವರೆಲ್ಲ ಬಹಳ ಶ್ರದ್ಧೆಯಿಂದ, ಆತ್ಮವಿಶ್ವಾಸದಿಂದ ಕೆಲಸ ಮಾಡ್ತಾರೆ, ಸಮಾಜಕ್ಕಾಗಿ ದುಡಿತಾರೆ, ಸಮಾಜವನ್ನು ಬದಲು ಮಾಡಬೇಕು ಅಂತೇಳಿ ಯೋಚನೆ ಮಾಡ್ತಾರೆ ಅಂತ ನಮಗೆ ಯಾವಾಗಲೂ ವಿದ್ಯಾರ್ಥಿಗಳ ಬಗ್ಗೆ ಅನಿಸೋದು. ಅದೇ ಸರ್, ನೀವು ಹೇಳಿದ ವಿಚಾರವನ್ನು ನಾನು ಕೂಡ ಅನುಭವಿಸಬಲ್ಲೆ. ಯಾಕೆಂತ ಹೇಳಿದ್ರೆ, ನಾನು ಕಳೆದ ಇದ್ದ ಶಿಕ್ಷಣ ಸಂಸ್ಥೆ ಆಗಿರ್ಬೋದು, ಎಸ್ ಜಿ ಎಂನಲ್ಲಿ ನಾನು ಯಾವ ರೀತಿ ಅದನ್ನು ತೊಡಗಿಸ್ಕೊಂಡಿದ್ದೇನೆ ಅಂತ, ಇಲ್ಲಿಗೆ ಬಂದ ಮೇಲೆ ನನ್ನ ವ್ಯಕ್ತಿತ್ವದಲ್ಲಿ ಯಾವ ರೀತಿಯ ಬದಲಾವಣೆಗಳಾಗಿದೆ ಅಂತ ನಾನು ಅನುಭವಿಸಬಲ್ಲೆ ನೀವು ಹೇಳಿದ್ದನ್ನು. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ನೀವೀಗ ಸಾಹಿತ್ಯ ಕ್ಷೇತ್ರದಲ್ಲಿ ನಿಮಗೆ ಯಾವ ಲೇಖಕನ ಒಂದು ಕಾದಂಬರಿ ಆಗಿರ್ಬೋದು, ಬರವಣಿಗೆ ಆಗಿರ್ಬೋದು, ಯಾರು ಇಷ್ಟ ಆಗ್ತದೆ, ಯಾರದು ಇಷ್ಟ ಆಗ್ತದೆ ಮತ್ತು ಯಾಕೆ? ನನ್ನ ಬದುಕು ಮತ್ತು ಸಾಹಿತ್ಯದ ಮೇಲೆ ಬಹಳ ಗಾಢವಾದ ಪ್ರಭಾವ ಬೀರಿದವರು ಕುವೆಂಪು ಅವರು, ಶಿವರಾಮ್ ಕಾರಂತ್ ಅವರು, ದರ ಬೇಂದ್ರೆ ಅವರು, ಪಿ ಲಂಕೇಶ್ ಅವರು, ದೇವನೂರು ಮಾದೇವ ಅವರು. ವಿಮರ್ಶೆಯಲ್ಲಿ ನನಗೆ ಬಹಳ ಪ್ರಭಾವ ಬೀರಿರ್ತಕ್ಕಂಥವ್ರು ಕೀರ್ತಿನಾಥ್ ಕೊಟ್ಟಕೋಟೆಯವರು, ಕೆ ವಿ ನಾರಾಯಣ ಅವರು, ಬಸವರಾಜ್ ಕಲ್ಲಟ್ಟಿ ಅವರು. ಇವರ ಬರಹಗಳು, ಚಿಂತನೆಗಳು, ಅವು ಜಗತ್ತಿನ ಶ್ರೇಷ್ಠ ಚಿಂತಕರ ಸಾಲಿಗೆ ಸೇರ್ತಕ್ಕಂಥ ಬರಹಗಳಿವೆಲ್ಲ. ಅವೆಲ್ಲ ಓದ್ತಾ ಹೋದಾಗೆ ನನ್ನ ಒಳಗಡೆ ಒಂದು ಹೊಸ ಬಗೆಯ ಜೀವನ ಕ್ರಮ ಆರಂಭ ಆಗಿರುವಂಥದ್ದು. ಅದು ಸಮಾಜವನ್ನು ನೋಡೋ ದೃಷ್ಟಿಕೋನ, ಧರ್ಮವನ್ನು ನೋಡೋ ದೃಷ್ಟಿಕೋನ, ಪರಂಪರೆಯನ್ನು ನೋಡೋ ದೃಷ್ಟಿಕೋನ, ಚರಿತ್ರೆಯನ್ನು ನೋಡೋ ದೃಷ್ಟಿಕೋನ, ಶಿಕ್ಷಣವನ್ನು ನೋಡುವಂಥ ದೃಷ್ಟಿಕೋನ, ಯಾವುದೇ ಒಂದು ಜ್ಞಾನದ ಕ್ಷೇತ್ರಗಳನ್ನು ತಗೊಂಡ್ರೂ ಕೂಡ ಇವರು ಏನು ಬರಹಗಳಿದ್ದಾವೆ ಅವು ನಮಗೆ ಕೊಡ್ತಕ್ಕಂಥ ಒಂದು ದರ್ಶನವೇ ಬೇರೆ. ಇವರು ನನ್ನನ್ನು ಸಾಹಿತ್ಯ ವಿದ್ಯಾರ್ಥಿಯನ್ನಾಗಿ ರೂಪಿಸಿದ್ದಾರೆ ಅನ್ನೋದಕ್ಕಿಂತಲೂ ಒಬ್ಬ ಮನುಷ್ಯ ಹೇಗೆ ಬದುಕಬೇಕು, ಒಬ್ಬ ಮನುಷ್ಯ ಹೇಗೆ ತನ್ನ ಜೀವನವನ್ನು ಕಟ್ಟಿಕೊಳ್ಬೇಕು, ಸಾರ್ಥಕವಾಗಿ ತನ್ನ ಜೀವನವನ್ನು ಕಳಿಬೇಕು ಅನ್ನೋದಕ್ಕೆ ಇವರೆಲ್ಲ ನನಗೆ ಪ್ರೇರಕರಾಗಿರ್ತಕ್ಕಂಥದ್ದು. ಸಾಹಿತ್ಯ ಅನ್ನೋದಕ್ಕಿಂತಲೂ ಬದುಕನ್ನು ರೂಪಿಸಿರ್ತಕ್ಕಂಥವ್ರು. ಹೀಗಾಗಿ ನನಗೆ ಯಾವಾಗಲೂ ಅನಿಸೋದು ಸಾಹಿತ್ಯಕ್ಕಿಂತಲೂ ಬದುಕು ದೊಡ್ಡದು ಅಂತ. ನಮ್ಮ ಬದುಕು ಚೆನ್ನಾಗಿರುವಾಗ ಸಾಹಿತ್ಯ ತನ್ನ ತಾನೇ ಚೆನ್ನಾಗಿರುತ್ತೆ. ಹೀಗಾಗಿ ನಾವು ಯಾವುದೇ ಒಬ್ಬ ಲೇಖಕನಿಂದ, ಯಾವುದೇ ಒಂದು ಸಾಹಿತ್ಯ ಕೃತಿಯಿಂದ ಕಲಿಯಬೇಕಾದದ್ದು ಏನು ಅಂತಂದರೆ, ಅದು ಒಳಗಡೆ ಬದುಕನ್ನು ಹೇಗೆ ಕಟ್ಟಿಕೊಟ್ಟಿದ್ದಾರೆ, ಬದುಕನ್ನು ಹೇಗೆ ನೋಡಿದ್ದಾರೆ, ಅದು ನನ್ನನ್ನು ಹೇಗೆ ರೂಪಿಸುತ್ತೆ ಅಂತ. ಹೀಗಾಗಿ ಇವರ ಬರಹಗಳೆಲ್ಲ ನನ್ನ ಮೇಲೆ ಪ್ರಭಾವ ಬೀರಿದ್ದಾವೆ. ನಾನು ಆ ಒಂದು ಬರಹಗಳಲ್ಲಿರುವಂತಹ ಚಿಂತನೆ ಏನಿದೆ ಅದನ್ನು ನನ್ನ ಬರಹಗಳಲ್ಲಿ ಮತ್ತು ನನ್ನ ವ್ಯಕ್ತಿತ್ವದಲ್ಲಿ ನಾನು ಮುಂದುವರಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅಷ್ಟೇ. ನಾನೇ ಒಂದು ಹೊಸ ಬಗೆಯ ಚಿಂತನೆಯನ್ನು ಸೃಷ್ಟಿ ಮಾಡುತ್ತೆ ನನಗೇನು ಅನ್ನಿಸ್ತಾ ಇಲ್ಲ. ಇವರು ಸೃಷ್ಟಿ ಮಾಡಿರ್ತಕ್ಕಂಥ ಚಿಂತನೆಗಳನ್ನು ನಾನು ಸಣ್ಣ ಪ್ರಮಾಣದಲ್ಲಿ ಮುಂದುವರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಸರ್. ಅಂದರೆ ಈಗ ಒಬ್ಬ ಲೇಖಕ ಒಬ್ಬನ ಜೀವನವನ್ನು ಸಮಜ್ದಾರಿಗೆ ತರೋದ್ರಲ್ಲಿ ಬಹಳಷ್ಟು ಮುಖ್ಯ ಪಾತ್ರ ಇರ್ತದೆ. ನಾವು ಯಾರದ್ದಾದರೂ ಪುಸ್ತಕ ಅಥವಾ ಅವರ ಲೇಖನವನ್ನು ಓದ್ತಾ ಇದ್ದೇವೆ ಅಂತ ಹೇಳಿದರೆ ಅದನ್ನು ಅಳವಡಿಸ್ಲಿಕ್ಕೆ ಶುರು ಮಾಡ್ತೇವೆ. ನೀವು ಹೇಳಿದ ವಿಚಾರ ಸರಿ ಇದೆ. ಇನ್ನೊಂದು ವಿಚಾರ ಅಂತ, ಇದು ನನ್ನ ಪರ್ಸ್ನಲ್ ಕ್ವಶನ್ ಸರ್. ಅಂದರೆ ನನ್ನ ಇಂಟ್ರೆಸ್ಟ್ ಈಗಿನ ಕನ್ನಡ ಪರ ಹೋರಾಟಗಾರರ ಬಗ್ಗೆಯೂ ನಿಮ್ಮ ಅಭಿಪ್ರಾಯ ಏನಿದೆ ಸರ್? ಅಂದರೆ ಕನ್ನಡ ಪರ ಹೋರಾಟಗಾರರ ಸಮಸ್ಯೆ ಏನು ಅಂದರೆ, ಪಾಪ ಅವರು ಕನ್ನಡ ನಾಡು ಉಳಿಬೇಕು, ಭಾಷೆ ಉಳಿಬೇಕು, ಜನಾಂಗ ಉಳಿಬೇಕು, ಇಲ್ಲಿ ಸಂಪನ್ಮೂಲ ಉಳಿಬೇಕು ಅಂತ ಸಂಘಟನೆ ಕಟ್ಟಿಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಅದು ಸರಿನೇ. ಆದರೆ ಹೋರಾಟದ ಮಾದರಿಗಳಲ್ಲಿ ನಾವು ಸಮಸ್ಯೆಗಳನ್ನು ಕಾಣ್ತೀವಿ. ಈಗ ಉದಾಹರಣೆಗೆ, ನಾವು ಕನ್ನಡ ಉಳಿಸ್ತೀವಿ ಅಂತೇಳಿ ಯಾವುದ್ಯಾವುದೋ ಅಂಗಡಿಗಳಲ್ಲಿ ಹೋಗಿ ಒಂದು ಕೋಟಿಗಟ್ಟಲೆ ದುಡ್ಡು ಎತ್ತಿ ಅದನ್ನು ತಿಂದಾಕುವಂಥದ್ದು, ತಮ್ಮ ಸ್ವಾರ್ಥಕ್ಕೆ ಬಳಸಿಕೊಳ್ಳುವಂಥದ್ದನ್ನು ಯಾರು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಆ ಥರದ ಕೆಲವು ಸಮಸ್ಯೆಗಳು ಈ ಹೋರಾಟಗಾರರಿಂದ ಸೃಷ್ಟಿಯಾಗ್ತಾ ಇರುವಂಥದ್ದು. ಹೀಗಾಗಿ ಏನಾಗ್ತಾ ಇದೆ ಅಂತಂದರೆ, ಹೋರಾಟ ಮಾಡೋರನ್ನೆಲ್ಲ ನಾವು ಅನುಮಾನದಿಂದ ನೋಡುವಾಗ
ನಿಜವಾಗಲೂ ಒಂದು ಕಾಳಜಿ ಇಟ್ಟುಕೊಂಡು ಜವಾಬ್ದಾರಿ ಇಟ್ಟುಕೊಂಡು ಯಾರು ಕನ್ನಡ ಉಳಿಸ್ಬೇಕಂತ ಹೋರಾಟ ಮಾಡ್ತಾ ಇದ್ದಾರೋ ಅವರಿಗೆ ಒಂದು ಸ್ಥಾನ ಇಲ್ಲದಂಗೆ ಆಗ್ಬಿಟ್ಟಿದೆ. ಯಾಕಂದರೆ ಈ ಥರದ ಕೆಲವು ವಾಮಮಾರ್ಗಗಳು ಚಳುವಳಿ ರೂಪದಲ್ಲಿ ಬೆಳೀತಾ ಇರೋದ್ರಿಂದ ಹೀಗಾಗಿ ಇವತ್ತು ಕನ್ನಡದ ಪರವಾಗಿ ಯಾರಾದರೂ ಹೋರಾಟ ಮಾಡ್ತಾರೆ ಅಂದರೆ ಅನುಮಾನ ಬರುತ್ತೆ, ಅವ್ರನ್ನ ಅಪಹಾಸ್ಯ ಮಾಡ್ತೀವಿ, ಅವ್ರ ಜೊತೆ ಹೋಗೋದಿಲ್ಲ. ಯಾಕಂದರೆ ಅವರು ಒಂದು ನ್ಯಾಯ ಮತ್ತು ನೈತಿಕತೆಯನ್ನು ಪ್ರಾಮಾಣಿಕತೆಯನ್ನು ಮುಖ್ಯವಾಗಿ ತಮ್ಮ ಹೋರಾಟದ ಭಾಗವನ್ನಾಗಿ ಮಾಡಿಕೊಳ್ಳದೇ ಇರುವುದರಿಂದ ಹಾಗಂತೇಳಿ ಅವುಗಳನ್ನು ನಾವು ನಿರಾಕರಿಸ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಬೇಕು ನಮಗೆ ಆ ಸಂಘಟನೆಗಳು, ಬೇಕು ಆ ಹೋರಾಟ, ಬೇಕು ನಮಗೆ. ಅವರು ಸ್ವಲ್ಪ ಪ್ರಾಮಾಣಿಕರಾಗಿ ನ್ಯಾಯಯುತವಾಗಿ ಜನಪರವಾಗಿ ಕಾಳಜಿಯಿಂದ ಹೋರಾಟವನ್ನು ಕಟ್ಟಿಕೊಳ್ತಾ ಹೋದರೆ ಹೋದರೆ ಇಡೀ ನಾಡಿನ ಜನ ಅವರಿಗೆ ಕೈ ಜೋಡಿಸ್ಲಿಕ್ಕೆ ಸಾಧ್ಯ ಇದೆ. ಬಟ್ ತಮ್ಮ ಸ್ವಾರ್ಥಕ್ಕಾಗಿ ಈ ಹೋರಾಟಗಳನ್ನು ಸಂಘಟನೆಗಳನ್ನು ಬಳಸಿಕೊಳ್ತಾರೆ ಅಂದಾಗ ಕನ್ನಡ ಜನ ಅವರಿಂದ ಏನು ಮಾಡ್ತಾರೆ, ದೂರ ಹೋಗ್ತಾರೆ. ಇಲ್ಲ ಭಯದಿಂದ ಆಯ್ತು, ಏನು ಒಂದು 10 ರೂಪಾಯಿ ಕೇಳ್ತಾ ಇದ್ದಾರೆ, 100 ರೂಪಾಯಿ ಕೇಳ್ತಾ ಇದ್ದಾರೆ, ತಮ್ಮ ಸಾಯಿಲಿ ಅಂತೇಳಿ ಏನು ಮಾಡ್ತಾರೆ, ಕೊಟ್ಟುಬಿಡ್ತಾರೆ. ಬಟ್ ನಮ್ಮ ಹೋರಾಟಗಳು ಆ ಥರ ಆಗಬಾರ್ದು. ನಮ್ಮನ್ನು ಒಳಗೊಂಡವನ್ನು ಹೇರಲಿಕ್ಕೆ, ನಮ್ಮನ್ನು ತಮ್ಮ ಜೊತೆಗೆ ತೊಗೊಂಡು ಕನ್ನಡ ನಾಡು ಕಟ್ಟಲಿಕ್ಕೆ, ಕನ್ನಡದಲ್ಲಿ ಏನು ನಿಜವಾದ ಸಮಸ್ಯೆಗಳಿದೆ ಅದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕು. ಮತ್ತು ಯಾವುದೇ ಒಂದು ಕನ್ನಡ ಪರ ಸಂಘಟನೆಗಳು ಕೂಡ ಯಾವುದೋ ಒಂದು ರಾಜಕೀಯ ಪಕ್ಷದ ಜೊತೆ ಗುರುತಿಸಿಕೊಂಡು ಅದು ರಾಜಕೀಯ ಪಕ್ಷದ ಭಾಗ ಆಗಬಾರ್ದು. ಅದು ಸ್ವತಂತ್ರವಾಗಿ ಸ್ವಾಯತ್ತವಾಗಿ ಅದೊಂದು ಕನ್ನಡಿಗರ ಅಸ್ಮಿತಿಯಾಗಿ ಕೆಲಸ ಮಾಡ್ತಾ ಹೋದ್ರೆ ಕೆಲಸ ಮಾಡ್ತಾ ಹೋದ್ರೆ ಖಂಡಿತ ಒಳ್ಳೆಯದಾಗುತ್ತೆ. ಮತ್ತು ಆ ಥರದ ಹೋರಾಟಗಳನ್ನು ಮಾಡ್ತಾ ಬಂದಿದ್ದಾರೆ. ಆ ಥರದ ದೊಡ್ಡ ಚರಿತ್ರೆ ನಮ್ಮ ಕನ್ನಡ ನಾಡಿನಲ್ಲಿದೆ. ಆ ಥರದ ಚರಿತ್ರೆ ಕೆಲವು ಸಂದರ್ಭಗಳಲ್ಲಿ ಸಮಸ್ಯೆಗಳು ಬರಬಹುದು, ಬಟ್ ಮುಂದೆ ಅದೊಂದು ಒಳ್ಳೆಯ ರೀತಿ ಬೆಳೀತದೆ ಅಂತ ನನಗೊಂದು ಭರವಸೆ ಇದೆ. ಓಕೆ, ಇಷ್ಟು ಹೊತ್ತು ನಮ್ಮ ಬಳಿ ಅವರ ಸಮಯವನ್ನು ಕೊಟ್ಟು ಅವರ ಕನ್ನಡ ಸಾಹಿತ್ಯದ ಮೇಲಿರುವ ಪ್ರೀತಿ ಅಥವಾ ಅವರ ಎಕ್ಸ್ಪೀರಿಯೆನ್ಸನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ನಿಮಗೆ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಧನ್ಯವಾದಗಳು ಸರ್. ವೀಕ್ಷಕರಿಗೆ ಧನ್ಯವಾದ. ಧನ್ಯವಾದಗಳು. ನನಗೊಂದು ಮಾತಾಡಲಿಕ್ಕೆ ನೀವೆಲ್ಲ ಅವಕಾಶ ಕೊಟ್ಟರಿ. ನಿಮ್ಮೆಲ್ಲ ಬಳಗಕ್ಕೆ ಮತ್ತು ನಿಮ್ಮೆಲ್ಲ ತಂಡಕ್ಕೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು.